ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಖಿಲ ಎಂ ಅಂದ್ರೆ ಅಖಿಲ ಮಿಶ್ರಾ ಅಂತ, ರಂಜನ್ ಲಾಲ್ ಮಿಶ್ರಾ ಅವರ ಶ್ರೀಮತಿ ಅಂದ್ರೆ ಅವರ ಹೆಂಡತಿ. ಹೌದಾ? ಜೂನ್ 2ಕ್ಕೆ ನಿಮಗೆ 35 ಲಕ್ಷಕ್ಕೆ ಜಿ ಪಿ ಎ ಮಾಡಿಕೊಡ್ತಾರೆ ಗೋಲ್ಡನ್ ಅಬೌಟ್ಸ್ ಕಂಪನಿ ಪರವಾಗಿ. ವೆಂಕಟಕ್ಕೆ 35 ಲಕ್ಷ. ಜೂನ್ 10ಕ್ಕೆ ಅದೇ ಗೋಲ್ಡನ್ ಅಬೌಟ್ಸ್ ಕಂಪನಿಯ ಮಾಲೀಕ ರಂಜನ್ ಲಾಲ್ ಮಿಶ್ರಾ ಅವರ ಹೆಂಡತಿ ಅಖಿಲ ಮಿಶ್ರಾ 39 ಲಕ್ಷಕ್ಕೆ ಕೊಂಡ್ಕೊಳ್ತಾರೆ. ಒಂದೇ ವಾರದಲ್ಲಿ 4 ಲಕ್ಷ ಹೆಚ್ಚಿಗೆ ಅವರೇ ಜಮೀನನ್ನ ಅವರೇ ಕೊಂಡ್ಕೊಳ್ತಾರೆ. ಗೊತ್ತಿಲ್ಲ, ನಾನೇ ಹೇಳ್ತೀನಿ. ರಾಜುನ ಮರ್ಡರ್ ಮಾಡೋದಕ್ಕೆ ನಿಮಗೆ ಸುಪಾರಿ ಕೊಟ್ಟರು ದೇಶಪಾಂಡೆ ಸಾಹೇಬರು ಅಂತ ಕಥೆ ಕಟ್ಟಿದ್ರು ಇಡೀ ಪ್ಲಾನ್ಗೋಸ್ಕರ. ಹಾಗೆ ಸುಮ್ಮನೆ ಕಥೆ ಕಟ್ಟಿದ್ರೆ, ಸುಪಾರಿ ಕೊಟ್ಟಿದ್ದಕ್ಕೆ ಒಂದು ಪ್ರೂಫ್ ಬೇಕಲ್ಲ, ಎವಿಡೆನ್ಸ್. ಸುಪಾರಿ ಎವಿಡೆನ್ಸ್, ದುಡ್ಡು ಕೊಟ್ಟಿರೋದು ಎವಿಡೆನ್ಸ್. ಅದಕ್ಕೆ ಏನು ಮಾಡಿದ್ರಿ ದೇಶಪಾಂಡೆ ಅವರು? ನಿಮ್ಗೆ ದುಡ್ಡು ಕೊಟ್ಟು ಹಾಗೆ ಹ್ಯಾಕ್ ತೋರ್ಸೋಕೆ ಸಾಧ್ಯ? ಶಶಿಕಾಂತ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿದ್ದ, ಲಾಭದಲ್ಲಿ ಪಾಲು ಅಂತ ಕಥೆ ಕಟ್ಟಿ ಅವ್ರ ಜಮೀನು ಅವರೇ ಕೊಂಡ್ಕೊಳ್ಳೋ ಹಾಗೆ ಮಾಡಿ 4 ಲಕ್ಷ ರೂಪಾಯಿ ಲಾಭ ಬಂತು ಅಂತ ಹೇಳಿ 2 ಲಕ್ಷ ರೂಪಾಯಿ ಸೆಲ್ಫ್ ಚೆಕ್ ತಗೊಂಡ. ಅದನ್ನ ಸುಪಾರಿ ಫೀಸ್ ಅಂತ ದಯಾಶಂಕರ್ ಪಾಟೀಲ್ ಅವರು ಕೇಳಿದಾಗ ಇಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹೇಳಿದ್ರು. ಶಶಿಕಾಂತ್ ನಂಬಿಸಿ ಟ್ರ್ಯಾಪ್ ಮಾಡಿ ದೇಶಪಾಂಡೆ ಅವರ ವಿರುದ್ಧ ಎವಿಡೆನ್ಸ್ ಸೃಷ್ಟಿ ಮಾಡಿದ್ರಿ ಸುಪಾರಿಗೆ. ಅಖಿಲ ಅವರು ಅವರ ಜಮೀನು ಅವರೇ ಕೊಂಡ್ಕೊಳ್ಳೋ ತರ ಡ್ರಾಮಾ ಮಾಡಿದ್ರು ಇದಕ್ಕೋಸ್ಕರ. ಹೌದು ತಾನೆ? ಹೌದು ಅಲ್ವಾ? ಹೇಳಿ ಸೋಮನಾಥ. ಇಲ್ಲ, ಹಾಗೇನಿಲ್ಲ. ತ್ಯಾಗರಾಜ್ ಆ ಚೆಕ್ ತಗೊಂಬನ್ರಿ. ಆವತ್ತು ದಯಾಶಂಕರ್ ಪಾಟೀಲ್ ಅವರು ಇಲ್ಲಿ ಮಾರ್ಕ್ ಮಾಡಿಸಿದ್ರಲ್ಲ, ಶಶಿಕಾಂತ ಸುಪಾರಿ ಕೊಟ್ಟರು ಅಂತ ಇವ್ರು ಹೇಳಿದ್ರು, ಮಾರ್ಕ್ ಮಾಡಿಸಿದ್ರು. ನೋಡಿ, ಜೂನ್ 10ಕ್ಕೆ ಜಮೀನ್ ರಿಜಿಸ್ಟರ್ ಆಗ, ಜೂನ್ 11ಕ್ಕೆ ಶಶಿಕಾಂತ ಅವರು ನಿಮಗೆ 2 ಲಕ್ಷಕ್ಕೆ ಸೆಲ್ಫ್ ಚೆಕ್ ಕೊಡ್ತಾರೆ. ಅಂದ್ರೆ ಆ ಜಮೀನಿನ ವ್ಯವಹಾರಕ್ಕೆ ತಾನೇ ಅವ್ರು ಕೊಟ್ಟಿರೋದು? ಸುಪಾರಿ ಫೀಸ್ ಯಾರಾದರೂ ಚೆಕ್ ಅಲ್ಲಿ ಕೊಡ್ತಾರೆ? ದೇಶಪಾಂಡೆ ಅವ್ರ ವಿರುದ್ಧ ಎವಿಡೆನ್ಸ್ ಸೃಷ್ಟಿ ಮಾಡೋದಕ್ಕೆ ಮಿಶ್ರಾ ಅವರಿಗೆ ಎವಿಡೆನ್ಸ್ ಬೇಕಾಗಿತ್ತು, ಅದಕ್ಕೆ ಸೆಲ್ಫ್ ಚೆಕ್ ಕೇಳಿದ್ರು. ಕ್ಯಾಶ್ ಕೊಟ್ರೆ ಎವಿಡೆನ್ಸ್ ಹಾಕಲ್ವಲ್ಲ? ಅದಕ್ಕೆ ನೀವು ಸುಪಾರಿಗೆ ಸೆಲ್ಫ್ ಚೆಕ್ ಕತೆ ಕಟ್ಟಿದ್ರಿ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ತಮ್ಮ ಲೆಟರ್ ಹೆಡ್ನಲ್ಲಿ ಶಶಿಕಾಂತನಿಗೆ ಜೂನ್ 11ನೇ ತಾರೀಕು ಒಂದು ರಸೀತಿ ಕೂಡ ಬರ್ಕೊಟ್ಟಿದ್ದೀರಿ. ಸಿದ್ಧಾರ್ಥಪುರದ 94/1 ಸರ್ವೆ ನಂಬರ್ ಮಾರಾಟದ ವಿಚಾರವಾಗಿ 2 ಲಕ್ಷ ರೂಪಾಯಿ ಕಮಿಷನ್ ಪಡೆದುಕೊಂಡಿದ್ದೇನೆ ಶಶಿಕಾಂತನ ಬಳಿ. ಸೆಲ್ಫ್ ಚೆಕ್ ನಂಬರ್ 738796. ಜಮೀನು ವ್ಯವಹಾರದ ಕಮಿಷನ್ ಅಂತ ನಾಟಕ ಮಾಡಿ ಶಶಿಕಾಂತನ ಹತ್ರ 2 ಲಕ್ಷ ರೂಪಾಯಿ ತಗೊಂಡು ಅದನ್ನ ಸುಪಾರಿ ಅಂತ ಕಥೆ ಕಟ್ಟಿದ್ರಿ. ದೇಶಪಾಂಡೆ ಅವರು ರಾಜುನ ಕೊಲ್ಲೋಕೆ ಸುಪಾರಿನೂ ಕೊಡಲಿಲ್ಲ, ಎಂಥದ್ದು ಇಲ್ಲ. ತ್ಯಾಗರಾಜ್ ಬಂದ್ರಿ, ಈ ಚೆಕ್ಕು ಇದೆಲ್ಲ ತಗೊಳ್ರಿ.
ಅರಸ್ಥಿತಿಯಲ್ಲ. ಬಿಡಿ ಸೋಮನಾಥ್ ಅವರೇ, ನಿಮ್ಮ ತಂದೆಯವರ ಹೆಸರು? ನಂಜುಂಡಮೂರ್ತಿ. ನಂಜುಂಡ. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ನನ್ನೊಬ್ಬನೇ ಮಗ ಸರ್. ಒಬ್ಬರೇ ಮಗ? ಓಕೆ. ಈಗ ಜುಲೈ 28ನೇ ತಾರೀಕು ಸಿಸಿಬಿ ಪೊಲೀಸರು ಪಾವನಿಪುರದಲ್ಲಿ ಕಾಳಾಚಾರಿ ಅನ್ನೋರನ್ನ ಅರೆಸ್ಟ್ ಮಾಡಿದ್ರು. ಕಾಳಾಚಾರಿ ನಿಮ್ಮ ಫ್ರೆಂಡ್? ಹೌದು. ಕಾಳಾಚಾರಿ ಪಾವನಿಪುರದಲ್ಲಿ ಅಕ್ರಮ ಪಿಸ್ತೂಲುಗಳನ್ನು ತಯಾರಿಸೋ ಕಸುಬು ಮಾಡ್ತಾ ಇದ್ದ. ಅಕ್ರಮವಾದ ಲೈಸೆನ್ಸ್ ಇಲ್ಲದೆ ಇರುವಂತ ಪಿಸ್ತೂಲುಗಳು ಅದರ ಗುಂಪು. ಅವನು ಪೊಲೀಸ್ನವ್ರ ಮುಂದೆ ಅರೆಸ್ಟ್ ಮಾಡಿದ ಮೇಲೆ ಸೋಮನಾಥ್ ಅವರಿಗೆ ನಾನು ಇಲ್ಲೀಗಲ್ ಪಿಸ್ತೂಲುಗಳನ್ನು ಸಪ್ಲೈ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಟ. ಸೊ ಸಿಸಿಬಿ ಪೊಲೀಸ್ನವರು ಜುಲೈ 31ನೇ ತಾರೀಕು ಬೆಳಗ್ಗೆ ಬಂದು ನಿಮ್ಮ ಹತ್ತಿರ ಇದ್ದ ಎಲ್ಲ ಪಿಸ್ತೂಲುಗಳನ್ನು, ರಿವಾಲ್ವಾರ್ಗಳನ್ನು, ಮದ್ದುಗುಂಡುಗಳ ಸಮೇತ ಸೀಸ್ ಮಾಡಿ. ಸೀಸರ್ ಕಾಪಿ ಇದೆ ನನ್ನ ಹತ್ರ, ಹೌದಾ? ಹೌದು. ಸೊ ಜುಲೈ 31ನೇ ತಾರೀಕು ನಿಮ್ಮ ಹತ್ರ ನಿಮ್ಮದೇ ಆದ ಪಿಸ್ತೂಲ್ ಆಗಲಿ ರಿವಾಲ್ವಾರ್ ಆಗಲಿ ಇರಲಿಲ್ಲ? ಇಲ್ಲ. ನಿಮ್ಮ ಪಿಸ್ತೂಲ್ ವಿಚಾರಕ್ಕೆ ಆಮೇಲೆ ಬರೋಣ. ಈಗ ಇದಕ್ಕೆ ಉತ್ತರ, ವಾರದ ಹಿಂದೆ ನೀವು ವಿಟ್ನೆಸ್ ಬಾಕ್ಸ್ ಕ್ರಾಸ್ ಎಕ್ಸಾಮಿನೇಷನ್ಗೆ ಬರಬೇಕಾಗಿತ್ತಲ್ಲ, ಯಾಕೆ ಪರಾರಿ ಆದ್ರೆ? ಅದು ಬಿಡಿ, ಆಮೇಲೆ ಬರ್ತೀನಿ ಆ ವಿಚಾರಕ್ಕೆ. ತಮಗೆ ರಂಜನ್ ಲಾಲ್ ಮಿಶ್ರಾ ಎಷ್ಟು ದಿವಸದಿಂದ ಪರಿಚಯ ತಾಯಿಯವರು? ಇಲ್ಲ, ಜಾಸ್ತಿ ಪರಿಚಯ ಇಲ್ಲ. ನಿಮ್ಮನ್ನ 10 ವರ್ಷದ ಹಿಂದೆ ಪಾವನಿಪುರದ ಚನ್ನಾಚಾರ್ ಮರ್ಡರ್ ಕೇಸ್ನಲ್ಲಿ ನಮ್ಮನ್ನ ಭೋಜನ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು, ಹೌದಾ? ಹೌದು, ಅರೆಸ್ಟ್ ಮಾಡಿದ್ರು. ಆದರೆ ಆ ಕೇಸ್ ಬಿದ್ದೋಯ್ತು. ಬಿದ್ದೋಯ್ತು, ಆದರೆ ನಿಮ್ಮನ್ನ ಆ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಂತೂ ನಿಜ, ಹೌದಾ? ಅಲ್ಲ. ಹೌದು. ಆಗ ನಿಮ್ಮನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಜಾಮೀನು ನಿಂತವರು 10 ವರ್ಷದ ಹಿಂದೆ ರಂಜನ್ ಲಾಲ್ ಮಿಶ್ರಾ. ಅವರು ಒಪ್ಕೊಂಡಿದ್ದಾರೆ ವಿಟ್ನೆಸ್ ಬಾಕ್ಸ್ನಲ್ಲಿ ನಾನು ಜಾಮೀನು ನಿಂತಿದ್ದು, ಹೌದು ಸೋಮ ಭೋಜನ್ಗೆ 10 ವರ್ಷದ ಹಿಂದೆ ಪಾವನಿಪುರದ ಕೋರ್ಟ್ನಲ್ಲಿ ಅಂತ, ಹೌದಾ ಅಲ್ವಾ? ನೀವು ಹೌದು, ಜಾಮೀನು ನಿಂತಿದ್ರು. ಜಾಸ್ತಿ ಪರಿಚಯ ಇಲ್ಲ ಅಂತೀರಿ, ಮರಳಿ ಕೇಸ್ನಲ್ಲಿ 10 ವರ್ಷದ ಹಿಂದೆನೆ ನಿಮ್ಗೆ ಜಾಮೀನು ಕೊಟ್ಟಿದ್ದೆ. 10 ವರ್ಷಕ್ಕಿಂತ ಹೆಚ್ಚಿನ ಪರಿಚಯ. ಬಿಡಿ, ನಿಮ್ಮ ಮೊಬೈಲ್ ನಂಬರ್ ಎಷ್ಟು? ತಮ್ಮ ಮೊಬೈಲ್ ನಂಬರ್ ಎಷ್ಟು ಒಂದೇ? ಮೊಬೈಲ್ ನಂಬರ್ ಹೇಳೋಕೇನು ಸೋಮನಾಥ್, ಮೊಬೈಲ್ ನಂಬರ್ ಹೇಳಿ. ತ್ಯಾಗರಾಜ್, ಸ್ಟೇಷನ್ ಹೌಸ್ ಡೈರಿ ತಗೊಂಡು ಬನ್ನಿ. ಅವತ್ತು ಮಾರ್ಕ್ ಮಾಡಿದ್ದೀರಿ ನೋಡಿ, ಅಂಜನ್ ರೆಡ್ಡಿ ಇಲ್ಲಿ ಸಾಕ್ಷಿಗೆ ಬಂದಾಗ ರುದ್ರಾಕ್ಷಿಪುರದ ಹೆಡ್ ಕಾನ್ಸ್ಟೇಬಲ್. ಹಾಗೆ ರುದ್ರಾಕ್ಷಿಪುರದ ಕೆರೆ ಹತ್ರ ಆ ಮಿಲಿಟ್ರಿ ಇದು ಸೀಕ್ರೆಟ್ಸ್ ಹೋಗಬಾರ್ದು ಅಂತ ಪೊಲೀಸ್ ಚೆಕ್ ಪೋಸ್ಟ್ ಇದೆಯಲ್ಲ, ಅದ್ರದ್ದು ರಿಜಿಸ್ಟರ್ ಮಾರ್ಕ್ ಮಾಡಿದ್ದೀವಿ. ಎರಡು ತಗೊಂಡು ಬನ್ನಿ, ಎರಡು ರಿಜಿಸ್ಟರ್ಗಳು ತಗೊಂಡು ನೋಡಿ. ರುದ್ರಾಕ್ಷಿಪುರದ ಸ್ಟೇಷನ್ ಡೈರಿ ಆಗಸ್ಟ್ 1ನೇ ತಾರೀಕಿನ ಎಂಟ್ರಿ ಮಾಡೋಣ. ಅವತ್ತು ಏನಾಯಿತು ತಾವಿಲ್ಲಿ ಸಾಕ್ಷಿ ಹೇಳಿದ್ರಿ, ಏನು ಹೇಳಿದ್ರಿ? ಆಗಸ್ಟ್ 1ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ದೇಶ್ ಪಾಂಡೆಯವರು ತಮ್ಮನ್ನ, ಭೋಜನ, ರಾಜುನ ಎಲ್ಲರನ್ನು ಕರ್ಕೊಂಡು ರುದ್ರಾಕ್ಷಿಪುರದ ಕೆರೆ ಹತ್ರ ಹೋದರು. ಅಲ್ಲಿ
ರಾಜುಗೆ ಹಗ್ಗ ಕಟ್ಟಿ ನೀರಲ್ಲಿ ಮುಳುಗಿಸಿ ಕೊಂದು ಬಿಡಬೇಕು ಅಂತ ಪ್ಲಾನ್ ಆಗಿತ್ತು. ಆದರೆ ಕಾರ್ ಇಳಿದ ತಕ್ಷಣ ರಾಜುಗೆ ಅನುಮಾನ ಬಂದು ಓಡೋದಕ್ಕೆ ಶುರು ಮಾಡ್ದ. ದೇಶಪಾಂಡೆ ಅವರು ರಾಜುವನ್ನು ಶೂಟ್ ಮಾಡಿ ಸಾಯಿಸಿಬಿಟ್ರು ಅಂತ ಹೇಳಿ. ಹೌದು, ಅದಾದ ಮೇಲೆ ದೇಶಪಾಂಡೆಯವರು ಈಗ ನಾನೇ ಶೂಟ್ ಮಾಡಿಬಿಟ್ನಲ್ಲ ಅಂತ ಗಾಬರಿ ಆಗಿಬಿಟ್ರು. ನಿಮ್ಮಿಬ್ಬರಿಗೂ ದುಡ್ಡು ಕೊಟ್ಟುಬಿಟ್ರು. ಈ ವಿಚಾರ ಯಾರಿಗೂ ಹೇಳಬೇಡಿ. ಇನ್ನೊಂದು ತಿಂಗಳು ಈ ಊರು ಬಿಟ್ಟು ಹೊರಟು ಹೋಗಿ, ಇಲ್ಲಿಗೆ ಬರಲೇಬೇಡಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ಮೊದಲೇ ಬಸ್ ಹತ್ತಿ ಕಳಿಸ್ಬಿಟ್ರು ಅಂತ ಹೇಳಿ. ಹೌದು, ತಾವು 10:30 ಹೊತ್ತಿಗೆ ಮೊದಲೇ ಬಸ್ ಹತ್ತಿ ಹೊರಟೋದ್ರಿ ಅಂತ ಹೇಳಿ. 10:30 ರುದ್ರಾಕ್ಷಿಪುರದ ಪೊಲೀಸ್ ಸ್ಟೇಷನ್ಗೆ ರಾಜು ಮರ್ಡರ್ ಬಗ್ಗೆ ಮೆಸೇಜ್ ಬರುತ್ತೆ. ಯಾರೋ ಫೋನ್ ಮಾಡಿರ್ತಾರೆ. ಹೀಗೆ ರುದ್ರಾಕ್ಷಿಪುರದ ಕೆರೆ ಹತ್ರ ಒಬ್ಬ ಯುವಕನನ್ನು ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು ಅಂತ ಸ್ಟೇಷನ್ ಡೈರಿನಲ್ಲಿ ಅಂಜನ್ ರೆಡ್ಡಿ ಅವರು ಇಲ್ಲಿ ನೋಟ್ ಮಾಡಿದ್ದಾರೆ. ಯಾವ ನಂಬರಿಂದ ಫೋನ್ ಬಂತು ಗೊತ್ತಾ? ನೋಡಿ, ರುದ್ರಾಕ್ಷಿಪುರದ ಕೆರೆಯ ಬಳಿ ಯಾರೋ ಯುವಕನನ್ನು ಗುಂಡಿಟ್ಟು ಕೊಂದಿದ್ದಾರೆ ಅಂತ ಅನಾಮಿಕ ಕರೆ ಅಂತ ಬರೆದಿದ್ದಾರೆ ಅಂಜನ್ ರೆಡ್ಡಿ ಅವರು. ಆದರೆ ಫೋನ್ ನಂಬರು ಅಲ್ಲಿ ಕಾಲ್ ಐಡೆಂಟಿಫಿಕೇಶನ್ ಇದರಲ್ಲಿ ಬಂದಿದೆ. ಯಾರ್ದು ಹೇಳಿ? ಈಗ ತಾನೇ ನೀವು ಹೇಳಿದ್ರಲ್ಲ ನನ್ನ ಮೊಬೈಲ್ ನಂಬರು ಅಂತ, ಅದೇ ನಂಬರ್ ಅವರು ಬಂದಿಟ್ಟಿರೋದು. ತಾವೇ ಫೋನ್ ಮಾಡಿರೋದು. ನೀವು ದೇಶಪಾಂಡೆಯವರು ಎಲ್ಲ ಸೇರಿ ಗುಟ್ಟಾಗಿ ರಾಜುನ ಕೊಲೆ ಮಾಡಬೇಕು ಅಂತ ಪಿತೂರಿ ಮಾಡಿದವರು. ನೀವೇ 10:30 ಹೋಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀರಿ. ಅಕಸ್ಮಾತ್ ಯಾರೂ ರಾತ್ರಿ ಹೊತ್ತು ಕೆರೆಯ ಹತ್ತಿರ ಬಿದ್ದ ಹೆಣ ನೋಡದೆ ಇದ್ರೆ, ಪೊಲೀಸ್ ಇನ್ಫಾರ್ಮೇಶನ್ ಕೊಡದೇ ಇದ್ರೆ ಒಂದು ದಿವಸ ತಡವಾಗುತ್ತೆ. ಹೆಣ ಸಿಕ್ಕೋದು, ಪೋಸ್ಟ್ ಮಾರ್ಟಮ್ ಆಗೋದು. ಇನ್ಸ್ಪೆಕ್ಟರ್ ದುರ್ಗೋಜಿ ಇವರು ಆಗಲೇ ಜನರೇಟರ್ಗಳನ್ನ ಎಲ್ಲದನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ರು ಅಲ್ಲಿಗೆ ಬರೋದಕ್ಕೆ. ಒಂದು ದಿವಸ ತಡ ಆದರೆ ದೇಶಪಾಂಡೆಯವರು ರಾಜೀನಾಮೆ ಕೊಡೋದು ಒಂದು ದಿವಸ ತಡ ಆಗುತ್ತೆ. ಆ ವೇಳೆಗೆ ರಂಜನ್ ಲಾಲ್ ಮಿಶ್ರಾ ಅವರ ಆಸ್ತಿಗಳ ಮೇಲೆ ದೇಶಪಾಂಡೆಯವರು ರೈಡ್ ಮಾಡಿದ್ರು. ಆ ಕೆಲಸ ಮುಗಿದ ತಕ್ಷಣ ನೀನೇ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟುಬಿಡು ಅಂತ ಮಿಶ್ರಾ ಅವರು ನಿಮಗೆ ಹೇಳಿದ್ರು. ನೀವು ಅದೇ ಥರ ಫೋನ್ ಮಾಡಿದ್ರಿ. ಇಲ್ಲದೇ ಇದ್ರೆ ನೀವು ಫೋನ್ ಮಾಡೋ ಸಂಭವ ಏನು? ಆಗಸ್ಟ್ ತಿಂಗಳಲ್ಲಿ ಒಂದು ದಿವಸ ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ರಾತ್ರಿ 10:30 ಒಂದು ಎಂಟ್ರಿ ಬರೀತಾರೆ. ಅದ್ರ ಬಗ್ಗೆ ಆವತ್ತು ಅಲ್ಲಿದ್ದ ಕಾನ್ಸ್ಟೇಬಲ್ ಸುಬ್ರಹ್ಮಣ್ಯ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ರು. ಅವರು ಅದ್ರ ಬಗ್ಗೆ ಈ ಥರ ಹೇಳ್ತಾರೆ. ಆವತ್ತು ರಾತ್ರಿ 10:30 ಹರ್ಷವರ್ಧನ್ ಹಾಸ್ಪಿಟಲ್ದು ಆ್ಯಂಬುಲೆನ್ಸ್ ಬಂತು. ಅದರಲ್ಲಿ ಒಂದು ಡೆಡ್ ಬಾಡಿ ಇತ್ತು. ಬುಲೆಟ್ ಸೋಮ, ಭೋಜ ಇಬ್ಬರು ಅದರಲ್ಲಿ ಕುಳಿತಿದ್ದರು. ಯಾರದು ಡೆಡ್ ಬಾಡಿ ಎಂದು ಕೇಳಿದೆ. ಬುಲೆಟ್ ಸೋಮ, ನೀವು ಕೂತಿದ್ರಿ. ಕಾನ್ಸ್ಟೇಬಲ್ ಸುಬ್ರಹ್ಮಣ್ಯ ಕೇಳ್ತಾರೆ, ಯಾರದು ಡೆಡ್ ಬಾಡಿ ಅಂತ ಕೇಳಿದೆ. ಅದಕ್ಕೆ ಬುಲೆಟ್ ಸೋಮ, ನನ್ನ ತಮ್ಮನ ಬಾಡಿ ಹೋಗಿಬಿಟ್ಟ, ಮನೆಗೆ ಬಾಡಿ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮನೆ ಇರೋದು ರುದ್ರಾಕ್ಷಿಪುರದ ಟ್ಯಾಂಕ್ ಎಕ್ಸ್ಟೆನ್ಷನ್ ಹತ್ರ ಅಂತ ತಾವು ಹೇಳಿದ್ರಿ. ಯಾರದು ಡೆಡ್ ಬಾಡಿ? ಅರೆ, ಅವರೇ ಹೇಳಿದ್ರಲ್ಲ ನನ್ನ ತಮ್ಮಂದು ಅಂತ. ನಿಮ್ಮ ತಮ್ಮ? ನಿಮ್ಮ ತಮ್ಮನ? ನಿಮ್ಮ ತಂದೆಗೆ ನೀವು ಒಬ್ಬನೇ ಮಗ ಅಂತ ಹೇಳಿದ್ರಲ್ಲ ಈಗ ತಾನೆ. ಅದು ಪೊಲೀಸ್ ರೆಕಾರ್ಡ್ಗಳಲ್ಲಿ, ಚಾರ್ಜ್ ಶೀಟಲ್ಲಿ ಎಲ್ಲ ಕಡೆ ನಿಮ್ಮ ಹೆಸರು ಸೋಮನಾಥ, ನಂಬರ್ 78, ಥರ್ಡ್ ಕ್ರಾಸ್, ದೇವಪಾಳ್ಯ,
ಸಿದ್ಧಾರ್ಥಪುರ ಎಕ್ಸ್ಟೆನ್ಷನ್ ಅಂತ ಕೊಟ್ಟಿದ್ದೀನಿ. ನಿಮ್ಮ ಮನೆ ಇರೋದು ಸಿದ್ಧಾರ್ಥಪುರದಲ್ಲಿ. ರುದ್ರಾಕ್ಷಿಪುರದ ಕೆರೆ ಕಡೆ ಯಾಕೆ ತಗೊಂಡು ಹೋಗ್ತಾ ಇದ್ರಿ ನಿಮ್ಮ ತಮ್ಮನ ಬಾಡಿನ? ಡೆಡ್ ಬಾಡಿನ ಮನೆಗಲ್ವ ತಗೊಂಡು ಹೋಗೋದು ಸೋಮನಾಥ್ ಅವರೇ? ರುದ್ರಾಕ್ಷಿಪುರದ ಕೆರೆ ಕಡೆಗೆ ಯಾಕೆ ತಗೊಂಡು ಹೋಗ್ತಾ ಇದ್ರಿ ನಿಮ್ಮ ತಮ್ಮನ ಡೆಡ್ ಬಾಡಿ? ಅದು ನಿಮ್ಮ ತಮ್ಮನ ಬಾಡಿ ಅಲ್ಲ, ರಾಜು ಕೊಲೆಯಾದರಲ್ಲ ಕೊಲೆಯಾದ ಡೆಡ್ ಬಾಡಿ. ಕೊಲೆಯಾದ ಡೆಡ್ ಬಾಡಿ ಅದನ್ನ ರುದ್ರಾಕ್ಷಿಪುರದ ಕೆರೆ ಬಯಲಲ್ಲಿ ಹಾಕಿ ಅದನ್ನ ದೇಶಪಾಂಡೆ ಅವ್ರಿಗೆ ಕನೆಕ್ಟ್ ಮಾಡೋದಕ್ಕೆ ನೀವು ಆ ಬಾಡಿನ ರುದ್ರಾಕ್ಷಿಪುರದ ಕೆರೆ ಕಡೆ ತಗೊಂಡು ಹೋಗ್ತಾ ಇದ್ದೀರಿ. ಸುಳ್ಳು ಸುಳ್ಳ. ತಮ್ಮ ತಮ್ಮನ ಹೆಸರೇನು? ಹೋಗ್ಬಿಟ್ರಲ್ಲ ತಮ್ಮನ ಹೆಸರು. ಸತೀಶ, ಸತೀಶ ಅಂತ ಸರ್. ಸತೀಶ. ಸತೀಶ್ಗೆ ಏನಾಗಿತ್ತು ಸಾಯೋಕ್ಕೆ? ಅದೇ ಹಾರ್ಟು, ಹಾರ್ಟ್ ಫೇಲ್ ಸರ್. ಸೇರಿಸಿದ್ದೆ ಯಾವಾಗ ಸತೀಶನ್ನ ಹಾಸ್ಪಿಟ್ಲ್? ಅದೇ ಅವತ್ತು ಬೆಳಿಗ್ಗೆನೆ. ಬಾಡಿ ತಂದ್ರಲ್ಲ ಆವತ್ತೆ? ಹಾ ಹೌದು. ಹಾಗಿದ್ರೆ ನಿಮ್ಮ ತಮ್ಮನ್ನ ಆವತ್ತು ಬೆಳಗ್ಗೆ ಸೇರಿಸಿದ್ರು, ಸಾಯಂಕಾಲನೇ ಹೋಗ್ಬಿಟ್ರು ನಿಮ್ಮ ತಮ್ಮ? ಹೌದು. ಸಾಯಂಕಾಲ ಎಷ್ಟೊತ್ತು ನಿಮ್ಮ ತಮ್ಮ ಹೋಗಿದ್ದೆ? ಅದು 6:30-7 ಗಂಟೆಗೆ. ಎಲ್ಲಿ ಸತ್ತಿದ್ದೆ ನಿಮ್ಮ ತಮ್ಮ? ಅದೇ ಆಸ್ಪತ್ರೆಯಲ್ಲಿ ಸರ್. ತಾವು ಜೊತೆಲಿದ್ರ ನಿಮ್ಮ ತಮ್ಮ ಸತೀಶ ಸತ್ತಾಗ? ನಾನೇ ಇದ್ದೆ ಸರ್. ಸಾಯೋವಾಗ ತಾವೇ ಇದ್ರಿ? ಸತ್ತ ಮೇಲೆ ಎಷ್ಟೊತ್ತಿದ್ರಿ? ಅಲ್ಲೇ ಇದ್ದೆ ಬಾಡಿ ತರೋವರೆಗೂ. ಆವತ್ತು ಸಾಯಂಕಾಲ 6:30-7 ಗಂಟೆ ಮಧ್ಯದಲ್ಲಿ ನಿಮ್ಮ ತಮ್ಮ ಹೋಗ್ಬಿಟ್ರು. ಆವಾಗಲಿಂದ ಬಾಡಿ ತರೋವರೆಗೂ ಅಂದರೆ ರಾತ್ರಿ 10:30-10:15 ಗಂಟೆವರೆಗೂ ತಾವು ತಮ್ಮ ತಮ್ಮನ ಬಾಡಿ ಜೊತೆನೆ ಹಾಸ್ಪಿಟ್ಲಲ್ಲೇ ಇದ್ರಿ. ಹಾ ಹೌದು. ಎಲ್ಲೂ ಹೋಗಲಿಲ್ಲ? ಇಲ್ಲ. ಯಾವತ್ತು ಗೊತ್ತಾ ಸುಬ್ರಹ್ಮಣ್ಯ ಪೊಲೀಸ್ ಚೆಕ್ ಪೋಸ್ಟಲ್ಲಿ ನೀವು ಬಾಡಿ ತಂದ್ರಿ ಅಂತ ಹೇಳೋದು? ಆಗಸ್ಟ್ 1 ರಾತ್ರಿ 10 ಗಂಟೆಯಲ್ಲಿ. ಆಗಸ್ಟ್ 1 ಅಂದರೆ ರಾಜು ಕೊಲೆ ಆಯಿತು ಅಂತ ಹೇಳ್ತಿರಲ್ಲ ಆವತ್ತು, ಆವತ್ತು ಸಾಯಂಕಾಲ ಅಂದರೆ ಆಗಸ್ಟ್ 1 ಸಾಯಂಕಾಲ ನಿಮ್ಮ ಮಾತಿನ ಪ್ರಕಾರ 6:30-10 ಗಂಟೆವರೆಗೂ ತಾವು ಹಾಸ್ಪಿಟ್ಲಲ್ಲೇ ಇದ್ರಿ. ಆದರೆ ದಯಾಶಂಕರ್ ಪಾಟೀಲ್ ಸಾಹೇಬರು ಆವತ್ತು ತಮ್ಮನ್ನ ಇಲ್ಲಿ ಎಕ್ಸಾಮಿನೇಷನ್ ಚೀಫ್ ಅಂದರೆ ವಿಚಾರಣೆ ಮಾಡಿದಾಗ ತಾವೇನು ಹೇಳಿದ್ರಿ? ಆಗಸ್ಟ್ 1 ಅಂದರೆ ರಾಜು ಕೊಲೆ ಆಯಿತು ಅಂತ ಹೇಳ್ತಿರಲ್ಲ ಆವತ್ತು, ಸಾಯಂಕಾಲ 6:30-7 ಗಂಟೆ ಮಧ್ಯದಲ್ಲಿ ತಾವು ದೇಶಪಾಂಡೆ ಸಾಹೇಬರು ಮನೆಗೆ ಹೋದ್ರಿ. ಅಲ್ಲಿ ದೇಶಪಾಂಡೆಯವ್ರ ಜೊತೆ ರಾಜುವನ್ನ ಹೇಗೆ ಮರ್ಡರ್ ಮಾಡೋದು ಪ್ಲ್ಯಾನ್ ಮಾಡಿದ್ರಿ, ರಾಜುವನ್ನ ಅಲ್ಲಿ ಕರೆಸ್ಕೊಂಡ್ರಿ, ಆಮೇಲೆ ನೀವು ರಾಜು ಭೋಜ ದೇಶಪಾಂಡೆ ಸಾಹೇಬರು ಶಶಿಕಾಂತ ಇಷ್ಟು ಜನ ಕಾರಲ್ಲಿ ಕೂತ್ಕೊಂಡು ರುದ್ರಾಕ್ಷಿಪುರದ ಕೆರೆ ಹತ್ರ ಹೋದ್ರಿ. ಅಲ್ಲಿ ರಾಜು ಓಡೋದಕ್ಕೆ ಶುರು ಮಾಡ್ದ, ದೇಶಪಾಂಡೆಯವರು ಶೂಟ್ ಮಾಡಿ ಸಾಯಿಸ್ಬಿಟ್ರು ರಾತ್ರಿ 9:30 ಟೈಮ್ನಲ್ಲಿ. ಆಮೇಲೆ ನನ್ನ ಭೋಜನ 1 ನೀವು ಬರ್ಕೂಡ್ದು ಈ ಕಡೆ ಅಂತ ಹೇಳಿಬಿಟ್ಟು ಮಧುರೆ ಬಸ್ ಹತ್ತಿಸ್ಬಿಟ್ಟು ರಾತ್ರಿ 10 ಬಸ್ನಲ್ಲಿ ಕೂಡಿಸ್ಬಿಟ್ಟು ನಮ್ಮನ್ನು ಕಳಿಸ್ಬಿಟ್ರು ಅಂತ ಹೇಳಿದ್ದೀನಿ. ಈಗ ಆಗಸ್ಟ್ 1 ಸಾಯಂಕಾಲ 6:30-10 ಗಂಟೆವರೆಗೂ ಡೆಡ್ ಬಾಡಿ ಜೊತೆನೆ, ನನ್ನ ತಮ್ಮನ ಡೆಡ್ ಬಾಡಿ ಜೊತೆನೆ ಇದ್ದೆ ಅಂತ ಇಲ್ಲಿ ಹೇಳಿದ್ರಿ. ಆವತ್ತು ದಯಾಶಂಕರ್ ಪಾಟೀಲ್ ಅವ್ರು ಕೇಳಿದಾಗ ಆಗಸ್ಟ್ 1 ಸಾಯಂಕಾಲ 6:30-10 ಗಂಟೆವರೆಗೂ ದೇಶಪಾಂಡೆ ಅವ್ರ ಮನೆಯಲ್ಲಿ ರಾಜುವಿನ ಕೊಲೆಗೆ ಪಿತೂರಿ ಮಾಡ್ತಾ ದೇಶ ರಾಜು ಕೊಲೆನ ನಾನು ನೋಡಿದೆ ಅಂತ ಹೇಳ್ತೀನಿ. ದೇಶಪಾಂಡೆ ಸಾಹೇಬರು ಮನೆಯಲ್ಲೂ ನೀವಿದ್ರಿ ಆವತ್ತು, ಹಾಸ್ಪಿಟ್ಲಲ್ಲೂ ನಿಮ್ಮ ತಮ್ಮ ಡೆಡ್ ಬಾಡಿ ಜೊತೆಲೂ ಇದ್ರಿ ಅಲ್ವಾ?
ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀ